ಮಾತಾಡ್ಸೋಣ. ಮೊದಲು ನೀವು ನಿಮ್ಮದು ಚರಣ್ ಸರ್ದು ಕಾಂಬಿನೇಷನ್ ಬಗ್ಗೆ ನಮಗೆ ಗೊತ್ತಿತ್ತು, ಹಿಟ್ ಕಾಂಬಿನೇಷನ್ ಅಂತ. ಆದರೆ ಇಲ್ಲಿ ಸೆಕೆಂಡ್ ಹಾಫ್ ಆಫ್ ದ ಟ್ರೇಲರೇ ರ್ಯಾಪ್ ಸಾಂಗ್ ಥರ ಇದೆಯಲ್ಲ, ಏನದು ಆ ಲೆವೆಲಿಗೆ ನಿಮ್ಮದು ರ್ಯಾಪು ಮ್ಯಾಚ್ ಆಗಿರೋದ ಹೆಂಗೆ ಅಂತ? ಇಲ್ಲ, ಆ ಥರ ಏನಿಲ್ಲ. ಅಂದರೆ ಚರಣ್ ಆ್ಯಕ್ಚುಲಿ ಬರಬೇಕಾಯಿತು, ಬರೋಕ್ಕಾಗಲಿಲ್ಲ, ಅವರು ಮ್ಯೂಸಿಕ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಟ್ರೈಲರಲ್ಲಿ ಆ ಸಾಂಗ್ ಒಂದು ನನಗೆ ಆ ಕ್ಯಾರೆಕ್ಟರು ಆ ವಾಯ್ಸ್ನ ಕೇಳಿ 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 ಅಷ್ಟೊಂದು ವರ್ಷಗಳಿಂದ. ಸೊ ಅದನ್ನು ಇಟ್ಕೊಂಡು ಮ್ಯೂಸಿಕ್ ಮಾಡಿದ್ರೆ ಹೆಂಗಿರುತ್ತೆ ಟ್ರೈಲರಲ್ಲಿ, ಆ್ಯಂಡ್ ಅದು ಸೈಡೇಲೂ ಅದೊಂದು ಕನಸು, ಅದು ಆ ಪಾತ್ರದ್ದೊಂದು ಕನಸು. ಸೊ ಆ ಕನಸನ್ನ ಇಟ್ಕೊಂಡು ಹೇಗೆ ನಾವು ಮ್ಯೂಸಿಕಲ್ಲಿ ಟ್ರೀಟ್ ಮಾಡ್ಬೋದು ಅಂತ ಬಂದಿದ್ದು ಐಡಿಯಾ ಬೇಸಿಕಲಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ಲಿ ಅಂದರೆ ಇದು ತುಂಬ ಲಾಂಗ್ ಜರ್ನಿ, ಏಕೆಂದರೆ ಸೈಡ್ ಎದೊಂದು ಜರ್ನಿ ಇದೆ, ಸೈಡ್ ಬಿದೊಂದು ಜರ್ನಿ ಇದೆ. ಸೈಡ್ ಎದು ಫಿಲ್ಮ್ ರಿಲೀಸ್ ಆಗಿದ ನಂತರ ನಮಗೆ ಬಂದಿರೋ ರೆಸ್ಪಾನ್ಸ್ ಆಗಲಿ, ಬರೀ ಇಲ್ಲಲ್ಲ ಅಂದರೆ ಕಂಪ್ಲೀಟ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿಯಿಂದ. ಅಂದರೆ ನಾವು ಅಕ್ಟೋಬರ್ 20th ನವಂಬರ್ 17th ಪೋಸ್ಟ್ಪೋನ್ ಮಾಡಿದ ಕಾರಣನೇ ಅಷ್ಟೊಂದು ಭಾಷೆಯಲ್ಲಿ ನಮಗೆ ಫಿಲಮ್ ನೋಡಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ, ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅಂತ ತುಂಬ ಜನ ಮೆಸೇಜಸ್ ಕಳಿಸಿದರು, ಆ್ಯಂಡ್ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ರೀಚ್ ಔಟ್ ಮಾಡಿದರು. ಸೊ ನವಂಬರ್ 17th ಬರ್ತಾ ಇರೋದು ಮೇನ್ ಕಾರಣ ಅದೆ. ಆ್ಯಂಡ್ ಒಂದು ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಫಾರ್ ಸೈಡ್ ಬಿ ಸೈಡ್ ಎ, ಅಂದರೆ ನಿಮಗೆ ಸೈಡ್ ಎದು ಕತೆ ನೋಡಿದವ್ರಿಗೆ ಆ ಕ್ಯಾರೆಕ್ಟರ್ಸ್ದು ಜರ್ನಿದು ಕಂಪ್ಲೀಷನ್ ಇದ್ರಲ್ಲಿ ಸಿಗತ್ತೆ. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಶ್ರೀನಿಶ್ ಅವ್ರು ಹೇಳ್ದಂಗೆ ತುಂಬ ಎಲಿಮೆಂಟ್ಸ್ ಇದೆ, ವಿಚ್ ಈಸ್ ಮಚ್ ಮೋರ್ ದ್ಯಾನ್ ವಾಟ್ ಇಟ್ ವಾಸ್ ದೇರ್ ಇನ್ ಸೈಡ್ ಎ. ಆ್ಯಂಡ್ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳಬೇಕು ಅಂದರೆ, ಇಡೀ ತಂಡದ ಬಗ್ಗೆ ಹೇಳಬೇಕು ಅಂದರೆ ಅಂದರೆ ನಾನು ಏನು ಸೈಡಲ್ಲಿ ಹೇಳಿದ್ದೆ ಅದನ್ನೇ ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ಮಾಡ್ಬೇಕಾದ್ರೆ ಒಬ್ರ ಕೈಲಿ ಮಾಡೋಕ್ಕಾಗಲ್ಲ, ಇಡೀ ತಂಡ ಏನೋ ಬಂದು ಅವ್ರದ್ದು ಬೆಸ್ಟ್ ಅಂಶನ ಕೊಡಬೇಕು ಸಿನಿಮಾ ಮಾಡ್ಬೇಕಾದ್ರೆ. ಆ್ಯಂಡ್ ಇಲ್ಲಿ ಇಲ್ದೇವ್ರವರು ಎಲ್ಲರ ಪರವಾಗಿ ನಾನು ಏನು ಹೇಳ್ಬೋದು ಅಂದರೆ, ಪ್ರತಿದಿನ ಪ್ರತಿ ಕ್ಷಣ ಎಲ್ಲರೂ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಎಲ್ಲ ಒಂದು ಡೆಸ್ಟಿನೇಷನ್ ಹುಡುಕಾಟದಲ್ಲೇ ನಾವು ಟ್ರಾವೆಲ್ ಮಾಡಿದ್ದೀವಿ. ಸೊ ಅದು ನಂಗೆ ತುಂಬ ಹೆಮ್ಮೆಯ ವಿಷಯ. ಸಿನಿಮಾ ರಿಲೀಸಾಗಿ ಅದರದ್ದು ಜೀವ ಅದು ತೊಗೊಳತ್ತೆ, ಬಾಕ್ಸ್ ಆಫೀಸ್ ಆಗಲಿ ಅಥವಾ ಆಡಿಯನ್ಸ್ ಅದರದ್ದು ತೊಗೊಳೋದು ಆಗಲಿ. ತಂಡ ಅಂತ ಬಂದಾಗ ನಮ್ಮದೊಂದು ಜರ್ನಿ ಇರುತ್ತೆ. ಸೊ ತುಂಬ ಅಂದರೆ ತುಂಬ ಫುಲ್ಫಿಲ್ಲಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಷ್ಟು ಮಟ್ಟಕ್ಕೆ ನನಗೆ ಯಾವತ್ತೂ ಆಗಿರಲಿಲ್ಲ. ನನ್ನ 3ನೇ ಸಿನಿಮಾ ಇದು, ತುಂಬಾ ಖುಷಿಪಟ್ಟು ಮಾಡಿದ್ದೀನಿ ಸಿನಿಮಾನ. ಆ್ಯಂಡ್ ಐ ಹೋಪ್ ಅದು ತೆರೆ ಮೇಲೆ ಕಾಣಿಸುತ್ತೆ ಅಂತ ಅಷ್ಟೇ. ರಕ್ಷಿತ್ ಸರ್,